ನೀವು ಯಾವುದಕ್ಕೆ ಸೋತು ಹೋಗ್ತೀರೋ ಅದಕ್ಕೆ ದಾಸರಾಗಿದ್ದೀರಂತೆ. ನೀವು ಯಾವ ವಿಷಯಕ್ಕೆ ನೀವು ಸೋತು ಹೋಗಿದ್ದಾರೆ, ಗೆಲ್ಲಿಕ್ಕಾಗದೆ ಇರುವಂತ ಕೆಲವು ಸ್ವಭಾವಗಳು ಅಲ್ವಾ, ಗೆಲ್ಲಿಕ್ಕಾಗದೆ ಇರುವ ಕೆಲವು ಚಟಗಳು, ಬಿಟ್ಟು ಬರ್ಲಿಕ್ಕಾಗ ಸೋತು ಹೋಗಂದ್ರೆ ಬಿಟ್ಟು ಬರ್ಲಿಕ್ಕೆ ಮನಸ್ಸಿಲ್ಲದೆ ಇರುವಂತ ಕೆಲವು ಫ್ರೆಂಡ್ಸ್ಗಳು, ಬಿಟ್ಟು ಹೊರಬರ್ಲಿಕ್ಕಾಗದೆ ಇರುವಂತ ಮೊಬೈಲ್ ಚಾಟ್ಗಳು, ಬಿಟ್ಟು ಹೊರಬರ್ಲಿಕ್ಕಾಗದೆ ಇರುವಂತ ಕೆಲವು ಜೀವಿತಗಳು, ಬಿಟ್ಟು ಹೊರಬರ್ಲಿಕ್ಕಾಗದೆ ಇರುವಂತ ಕೆಲವು ಸಂಗತಿಗಳು, ಅದಕ್ಕೆ ನಾವು ಗುಲಾಮರಾಗಿದ್ದೆವು. ಬೈಬಲ್ ಹೇಳುತ್ತದೆ ನೀವು ಯಾವುದಕ್ಕೆ ಸೋತು ಹೋಗಿದ್ದೀರೋ ಅದಕ್ಕೆ ದಾಸರಂತೆ. ನೀವು ಅದಕ್ಕೆ ದಾಸರಾದ ಮೇಲೆ ನಿಮ್ಮ ಮೇಲೆ ದೊರೆಸನ್ ನಡೆಸುವುದು ಯಾವುದು? ನೀವು ಯಾವುದಕ್ಕೆ ದಾಸರಾಗಿದ್ದೀರೋ ಅದೇ ನಿಮ್ಮ ಮೇಲೆ ದೊರೆತ ನಡೆಸ್ತದೆ. ಬೈಬಲ್ ಹಿಡಿದವರೆಲ್ಲ ಭಕ್ತರಾಗಲ್ಲ, ಪ್ರಾರ್ಥಿಸುವವರೆಲ್ಲ ದೇವರ ಮಕ್ಕಳಾಗಲ್ಲ. ನಾನು ಯಾವಾಗ ಐಗುಪ್ತದ ಮನಸ್ಥಿತಿ ನನ್ನಿಂದ ಹೋಗ್ತದೋ ಆಗ ನಾನು ನಿಜವಾದ ಬಿಡುಗಡೆಯಲ್ಲಿ ಚಲಿಸುವನಾಗಿರ್ತೇನೆ.